ಬಾಹಿರೋ ಜನ ನಮ್ ಸುತ್ತಮುತ್ತ ಇದ್ದಾರೆ ಅಂದ್ಮೇಲೆ ನಮ್ಗೆ ಪ್ರಪಂಚನೇ ಬೇಡ. ಹಲೋ, ನಮಸ್ಕಾರ ಕರ್ನಾಟಕ. ಸೊ ಗಾಡಿಯಲ್ಲೆಲ್ಲ ಹೋಗ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಸೊ ನಮ್ಮ ಫ್ರೆಂಡ್ ಚಿಕ್ಕಮಗಳೂರಿಂದ ಒಬ್ಬರು ಮೂವಿ ಮಾಡ್ತಾ ಇದ್ದಾರೆ, ಕಡಲ ತೀರ ಭಾರ್ಗವ ಅಂತ. ನಿನ್ನೆ ಮೊನ್ನೆ ಒಂದು ಎರಡು ಮೂರು ಸಾಂಗ್ ರಿಲೀಸ್ ಆಗಿದೆ, ತುಂಬ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಹೋಗಿ ಸರ್ಪ್ರೈಸ್ ಆಗಿ ಕೊಡೋಣ, ಏನು ಮಾಡ್ತಿದ್ದಾರೆ ಅಂತ ನೋಡಿ ಒಂದಿಷ್ಟು ಮಾತಾಡೋಣ ಅವ್ರ ಹತ್ರ. ಸೊ ಬನ್ನಿ, ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ. ಬರ್ತಾರೆ. ನಮಸ್ಕಾರ. ಹಲೋ ಅಶ್ವಿನ್, ವೆಲ್ಕಮ್. ಗಾಡಿ ಪಾರ್ಕಿಂಗ್ ಮಾಡ್ತಾ ಇದೆ, ಸ್ಮೆಲ್ ಅಲ್ಲಿ ತನಕ ಬರ್ತಾ ಇದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಏನ್ ಮಾಡ್ತಾ ಇದ್ದೀರಾ? ಇವತ್ತು ಚಿಕನ್ ಫ್ರೈ ಅಂಡ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ನೋಡ್ಬೋದಾ? ಯಾ ಶೋರ್. ಓ, ಆಲ್ಮೋಸ್ಟ್ ಆಗೋಗಿದೆ. ನಾವು ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ, ಆದ್ರೆ ಕರೆಕ್ಟ್ ಟೈಮಿಗೆ ಬಂದಿವಿ ನೋಡಿ. ಟೈಮಿಗೆ ನಾವ್ ಎಲ್ಲಿಂದ್ರೆ ಅಲ್ಲಿಗೆ ಹೋಗ್ಬಿಡ್ತೀವಿ. ರೆಡಿ ಮಾಡ್ಬಿಡೋಣ ಅಂತ ಶುರು ಮಾಡ್ಬಿಟ್ಟೆ ನಾನು ಪ್ರಿಪರೇಷನ್. ಮೊದ್ಲಿಗೆ ನಾನು ಒಂದು ಹೇಳಬೇಕು, ಸಾಂಗ್ ಅಂತೂ ಸಿಕ್ಕಾಬಟ್ಟೆ ಅದ್ಭುತವಾಗಿ ಬಂದಿದೆ. ವಿಜಯ ಪ್ರಕಾಶ್ ಸರ್ ಅಂತೂ ಆ ಟೂನು ಟೋಟಲಿ ಡಿಫ್ರೆಂಟ್ ಆಗಿ ಹಾಡಿದ್ದಾರೆ. ಸ್ಲೋ ಆಗಿದ್ರು ಲಿರಿಕ್ಸ್ ಅಲ್ಲಿ ಅಂತೂ ಸಿಕ್ಕಾಬಟ್ಟೆ ಪವರ್ಫುಲ್ ಇದೆ. ಒಂದೊಂದು ವರ್ಡ್ ಅಂತೂ ಸಿಕ್ಕಾಬಟ್ಟೆ ಮೀನಿಂಗ್ಫುಲ್ ಆಗಿದೆ. ವಿಜುವಲ್ಸ್ ಸಕ್ಕತ್ತಾಗಿ ಬಂದಿದೆ. ನಾನು ಕಮೆಂಟ್ಸ್ ನೋಡ್ತಾ ಇದ್ದೆ, ಯೂಶ್ವಲಿ ಯೂಟ್ಯೂಬ್ ಅಲ್ಲಿ ನೋಡೋದಿಲ್ಲ ಕಮೆಂಟ್ಸು, ಬಟ್ ನೋಡ್ತಾ ಇದ್ದೀನಿ ಹೊಸಬ್ರ ಅಂತ ಯೋಚನೆ ಮಾಡಿದೆ. ಎಷ್ಟು ಚೆನ್ನಾಗಿ ಬರಿತಾ ಇದಾರೆ ಅಂದ್ರೆ ಒಬ್ಬೊಬ್ರು ಕಮೆಂಟ್ಸು, ಖುಷಿಯಾಗೋಯ್ತು. ಥ್ಯಾಂಕ್ ಯು ವೆರಿ ಮಚ್ ಅಶ್ವಿನ್. ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ ಇಲ್ಲಿ. ಸಾಂಗ್ಸ್ಗೂ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಥಿಯೇಟರ್ಲ್ಲೂ ಜನ ಬಂದು ಹಂಗೆ ರೆಸ್ಪಾನ್ಸ್ ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ದೀವಿ. ಯೂಶ್ವಲಿ ನಾನು ನೋಡಿದ್ರೆ ಕೆಲವೊಂದೆಲ್ಲ ಫಿಲಮ್ ಎಲ್ಲ ಸಾಂಗ್ ಇಂದಾನೆ ಓಡುತ್ತೆ. ಇದೊಂದು ಬೂನ್ ಅಂತಾನೆ ಹೇಳ್ಬೇಕು ಆಕ್ಚುಲಿ. ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ, ಬಟ್ ಇವಾಗ ಸಾಂಗ್ ತ್ರೂ ಸಿಕ್ಕಾಬಟ್ಟೆ ವಾಕಿಂಗ್ ಬರ್ಬೋದು. ಟ್ರೈಲರ್ಗೆ ಎಲ್ಲರೂ ವೇಟಿಂಗ್ ಮಾಡ್ತಿರ್ಬೋದು ಇವಾಗ. ಅದೇ February 13th ಟ್ರೈಲರ್ ನೈಸ್. ಅಂಡ್ ಎಸ್, ಸಾಂಗ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿರೋದು ಒಂದು ತುಂಬಾ ಖುಷಿನೇ ವಿಚಾರ. ಈವನ್ ವಿಜುವಲ್ಸ್ ಅಷ್ಟೇ, ಏನ್ ಮಳೆಯಲ್ಲಿ ತೆಗ್ದಿರೋ ಶಾರ್ಟ್ಸ್ ಎಲ್ಲ ಇರ್ಬೋದು, ಎಲ್ಲದು ಒಂಥರ ಬ್ಲಾಕ್ ಅಂಡ್ ಇದ್ರಲ್ಲಿ ಇದ್ರು ಫುಲ್ ಡಾರ್ಕ್ ಥೀಮ್ ಅಲ್ಲಿ ಇದ್ರು. ಈಗ ಎಲ್ಲರಿಗೂ ಆಕ್ಚುಲಿ ಈಗ ರೀಸೆಂಟ್ ಫಿಲಮ್ಸ್ ನೋಡಿದ್ರೆ ನೈಟ್ ಡಾರ್ಕ್ ಥೀಮ್ ಇರಕ್ಕೆ ತುಂಬಾ ಇಷ್ಟಪಡ್ತಾರೆ. ಅದೇ ಇದರಲ್ಲಿ ಸಖತ್ತಾಗಿ ಬಂದಿದೆ ಆಕ್ಚುಲಿ. ಸ್ವಲ್ಪ ಕಲರ್ ಪ್ಯಾಟರ್ನ್ಸ್ ಎಲ್ಲ ಆ ಒಂದು ಅಂದ್ರೆ ಒಂದು ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಬಿಫೋರ್ ಕರನ್ನ ಶೂಟ್ ಮಾಡಿದ್ದು. ಸೊ ಈ ಕರೋನಾ ಬಂದಿದ್ರಿಂದ ಒಂದು ಸ್ವಲ್ಪ ಶೂಟಿಂಗ್ ಅಂದರೆ ಈ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಸ್ಲೋ ಮಾಡಿ ರಿಲೀಸ್ಗೆ ಒಂದು ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ತಿದ್ವಿ. ಸೊ ಹಂಗಾಗಿ ಅವಾಗಲೇ ಒಂದು ಲೈಟಿಂಗ್ ಪ್ಯಾಟರ್ನ್ ಹಿಂಗೆ ಇರಲಿ ಅಂತ ಸ್ವಲ್ಪ ಕ್ಯಾಮ್ರಾಮನ್ ಎಲ್ಲ. ಯಾಕಂದ್ರೆ ನಾನು ನೋಡ್ದಂಗೆ ಇತ್ತೀಚೆಗೆ ಈ ಪ್ಯಾಟರ್ನ್ ವಿಕ್ರಮ್ ಹಿಟ್ ಆದಾಗಿಂದಂತೂ ಎಲ್ರಿಗೂ ಅವಾಗೊಂದು ಕೈದಿನ ನೋಡಿದಾಗ ಎಲ್ರಿಗೂ ಈ ಡಾರ್ಕ್ ಪ್ಯಾಟರ್ನ್ ಸಿಕ್ಕಾಬಟ್ಟೆ ಇಷ್ಟ ಆಗ್ತದೆ, ಜಾಸ್ತಿ ಇಷ್ಟ ಆಗ್ತದೆ, ಒಳ್ಳೆ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಬಟ್ ತುಂಬಾನೇ ಚೆನ್ನಾಗಿದೆ. ಮೊದಲಿಗೆ ಕಂಗ್ರಾಟ್ಸ್. ನಮ್ಮೂರವ್ರ ಅಂತ ಹೇಳೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಯಾಕಂದ್ರೆ ನಾನು ನೋಡಿದಿವಲ್ಲ, ಸೊ ನೀವು ಎಲ್ಲಿಂದ ಶುರು ಮಾಡಿ ಇವಾಗ ನನಗೆ ಆಶ್ಚರ್ಯ ಆಗ್ತಿತ್ತು. ಲೈಕ್ ಯೂಶ್ವಲಿ ನೀವು ಚಿಕ್ಕಮಗಳಿಂದ ಬಂದಾಗ ಲೈಕ್ ಬಟ್ಟೆ ಶಾಪಲ್ಲಿ ಇದರಲ್ಲಿ ಇದು ಮಾಡ್ತೀವಿ, ಅದರಲ್ಲಿ ಆಲ್ಮೋಸ್ಟ್ ಲೈಕ್ ಚಿಕ್ಕಮಗಳಲ್ಲಿ ಫ್ಯಾಷನ್ ನಡೀತಿದೆ, ನೀವು ಬಟ್ಟೆ ಹಾಕಿ ಏನು ಹಾಕಿರ್ತೀರಿ ಬೈ ಮಾಡಿ ಹುಡುಗರೆಲ್ಲ ಕಾಲೇಜಲ್ಲಿ ಮೆರಿತಾ ಇದ್ರು. ಬಟ್ ಆ ಜರ್ನಿಯಿಂದ ಈ ಮೂವಿಗೆ ಹೇಗೆ ನಿಮ್ದು ಸ್ವಿಚ್ ಹೇಗಾಯ್ತು? ಲೈಕ್ ಇಲ್ಲ ಒಂದು ಅದೇನೋ ಅಂದ್ರೆ ಸಿನಿಮಾ ಮಾಡಬೇಕು ಒಂದು ಒಂದು ಮೆಚುರಿಟಿ ಬಂದಾಗಿಂದಲೂ ಒಂದು ಆಸೆ ಇತ್ತು ಸಿನಿಮಾ ಇಂಡಸ್ಟ್ರಿಗೆ ಏನೋ ಒಂದು ಟ್ರೈ ಮಾಡೋಣ ಅಂತ. ಪ್ಲಸ್ ಈ ಮೋರ್ ಓವರ್ ಏನಾಗುತ್ತೆ, ನಮ್ಮಲ್ಲಿ ಜನ ಸ್ವಲ್ಪ ಖುಷಿ ಮಾಡ್ತಾರೆ, ಏ ನೀನು ಸಿನಿಮಾ ಮಾಡೋ ಅನ್ನೋ ಥರ. ಮೇ ಬಿ ಒಂದು ಒಂದು ಫ್ರೆಂಡ್ಸೋ ಇಲ್ಲ ನೆಂಟರೋ ಯಾರೋ ಸಿಕ್ಕಿದಾಗ ಹಿಂಗೆ ಹೇಳಿದಾಗ ಅದಕ್ಕೋ ಇಲ್ಲ ನಾವು ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳು ನೋಡಿ ಇನ್ಸ್ಪೈರ್ ಆಗೋ, ಅಥವಾ ಮೇ ಬಿ ನಂದೊಂದಷ್ಟು ಥಿಂಗ್ಸ್ ಇತ್ತು ಮೈಂಡಲ್ಲಿ, ಲೈಕ್ ಏನೋ ಒಂದಷ್ಟು ವಿಷನ್ಸ್ ಇತ್ತು ಹೆಸರು ಮಾಡಿದ ದಿವಸ ಹಿಂಗೆ ಏನೋ ಒಂದಿಷ್ಟು ಕೆಲಸಗಳು ಮಾಡಬೇಕು ಅಂತ. ಸೊ ಹೆಸರು ಮಾಡೋಕೆ ಸಿನಿಮಾ ಇಂಡಸ್ಟ್ರಿನೇ ತಾನೇ ಬೆಸ್ಟ್ ಒಂದು ಫೀಲ್ಡ್. ಸೊ ನಾನು ನನಗೆ ಅದೇ ಅನಿಸ್ತಾ ಇತ್ತು, ನೀವು ಮಧ್ಯದಲ್ಲಿ ಒಂದ್ಸಲ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ರಿ, ಅದಂತೂ ಸಿಕ್ಕಾಬಟ್ಟೆ ಒಂಥರ ನಡೆದಿತ್ತು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಫಿಟ್ನೆಸ್ ಇದಂತ. ಸೊ ಅದೂ ಹೆಲ್ಪ್ ಆಯ್ತಾ ಲೈಕ್ ಈ ಫೇಸಿಗಿಂದ್ರೆ ಲೈಕ್ ಈ ಫಿಲಮ್ಗೆ ಅಂದ್ರೆ ಹಿಂಗೆ ಹೇಳ್ತಾರೆ ಆ ರೆಡಿ ಇರಬೇಕು ಕಟ್ ಔಟ್ ಫಿಸಿಕ್ ಅಂತ, ಅದೊಂದು ಮ್ಯಾಂಡೇಟರಿ ಲಿಸ್ಟ್ ಆಗೋಗ್ಬಿಟ್ಟಿದೆ. ಸೊ ನಿಮ್ಗೆ ಅದೊಂದು ಆಲ್ರೆಡಿ ಮಾಡಿದ್ರಿಂದ ನಿಮ್ಗೆ ಅದೊಂದು ಈಸಿ ಬೋನಸ್ ಆಗೋಯ್ತು. ಮೇ ಬಿ ಬಿಕಾಸ್ ಅದು 2016 ಅಲ್ಲಿ ಒಂದು ಕಾಂಪಿಟೇಷನ್ಗೆ ಹೋಗಿದ್ದೆ ಮಿಸ್ಟರ್ ಸೌತ್ ಇಂಡಿಯಾ. ಸೊ ಸುಮ್ಮನೆ ಮಾಡೋಣ ಅಂತ ಅದೊಂದು ಜಸ್ಟ್ ಹಾಬಿಗೆ ಅಂತ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ದು. ಮೇ ಬಿ ಅದಾದ್ಮೇಲೆ ಇನ್ನ ಒಂದು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೂ ಒಂದು ಹೆಲ್ಪ್ ಆಯ್ತು. ಒಂದಷ್ಟು ಆಫರ್ಗಳು ಬಂದಿದ್ವು, ಅದರಲ್ಲಿ ದಶರಥ ಅಂತ ರವಿಚಂದ್ರನ್ ಸರ್ ಜೊತೆ ಒಂದು ಸಿನಿಮಾಲ್ ಆಕ್ಟಿವ್ ಮಾಡಿದೆ. ಅದಾದ್ಮೇಲೆ ನಮ್ಮ ಕಡಲ ತೀರದ ಭಾರ್ಗವನ ಡೈರೆಕ್ಟ್ ಅವಾಗಿಂದಾನೆ ಸ್ಕ್ರಿಪ್ಟ್ ವರ್ಕ್ ನಮ್ಮ ಡೈರೆಕ್ಟರ್ ಪನ್ನಾಗ ಸೋಮಶೇಖರ್ ಅವ್ರು ಪರಿಚಯ ಆದ್ರು. ಅವ್ರು ಬರ್ತಾರೆ, ಬರ್ತಾರೆ ಈಗ ಅವರು ಮತ್ತೆ ವರುಣ್ ಇಬ್ರು ಬಂದು ಎಲ್ಲರೂ ನಗರ ಭೇಟಿ ಆಗ್ಬೋದು ಇವತ್ತು. ಹಂಗಾರೆ ಫುಲ್ ಎಲ್ಲ ಸೆಲೆಬ್ರಿಟಿ ಒಟ್ಟಿಗೆ ನಾವು ಊಟ ಇವತ್ತು ಸಂಗತಾಗಿದೆ. ನನಗೆ ಹೇಳಿದ್ದು ಒಂದು ಅರ್ಥ ಆಯ್ತು ಅಂದ್ರೆ ಲೈಕ್ ತುಂಬಾ ಇಷ್ಟ ಆಗಿದೆ ಅಂದ್ರೆ ಮಾಧವನವ್ರು ಒಂದು ಹೇಳ್ತಾರೆ ಲೈಕ್
ಅವಕಾಶ ಸಿಗುತ್ತೆ, ಬಟ್ ಮನುಷ್ಯರು ಯಾರು ಅಂದ್ರೆ ಯೂಶುವಲಿ ಯಾರು ಅದಕ್ಕೆ ಪ್ರಿಪೇರ್ ಆಗಿರೋದಿಲ್ಲ, ಇಲ್ಲ ಪ್ರಿಪೇರ್ ಸಿಕ್ಕಾಬಟ್ಟಾಗಿರುತ್ತೆ ಅವಕಾಶ ಸಿಕ್ಕಿಲ್ಲದಂತ. ನಿಮ್ ಜರ್ನಿ ನೋಡಿದ್ರೆ ಪ್ರಿಪರೇಷನ್ ಕಾಲಗಂಧಟ್ಟ ನಡೀತಾ ಇದ್ದಿದ್ದಕ್ಕೆ ಇವತ್ತು ಆಕ್ಚುಲಿ ಇದೊಂದು ಒಳ್ಳೆ ನಿಮಗೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಅದಕ್ಕೊಂದು ಡೆಲಿವರಿನು ಕೂಡ ಆಯ್ತು ಅನ್ಸುತ್ತೆ. ಹೌದು, ನಾನು ಅದನ್ನೇ ಮಾತಾಡ್ಕೊಂಡು ಅಂದ್ರೆ ನಮ್ಮ ಟೀಮ್ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಎಷ್ಟೊಂದು ಜನ ಈಗ ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಮೇ ಬಿ ಒಂದು 30% ಆಫ್ ನಮ್ಮ ಹೋಲ್ ಪಾಪ್ಯುಲೇಷನ್ಗೆ ಆಸೆ ಇರ್ಬೋದೇನೋ. ಮಾತಾಡಿದ್ರೆ ಯಾರಾದರೂ ನಾನೊಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಕರೆಕ್ಟ್ ಕರೆಕ್ಟ್. ಬಟ್ ಆ ಮಾಡೋ ಅವಕಾಶ ಸಿಕ್ಕಿದ್ದು ನಮಗೊಂದು ದೊಡ್ಡ ಪುಣ್ಯ. ಸೊ ಆ ಒಂದು ಸಂತೋಷ ಡೆಫಿನೆಟ್ ಆಗಲೂ ಇದೆ. ನೋಡಿ ನೋಡಿ ಅಡಿ ಇಟ್ಬಿಟ್ರೆ ಕಷ್ಟ ಆಗುತ್ತೆ. ಬಿರಿಯಾನಿ ಅಂತೂ ಸಿಕ್ಕಾಬಟ್ಟೆ ಇದೆ. ಇದನ್ನ ನಾವಿಬ್ರೆ ಖಾಲಿ ಮಾಡ್ಬೇಕಾ ಅಥವಾ ನಿಮ್ ಸ್ಟಾರ್ ಕಾಸ್ಟ್ ಲೈಕ್ ವರುಣ್, ಶ್ರುತಿ ಅವರು ಅಥವಾ ಪನ್ನಾಗ ಅವರು ಯಾರು ಬರ್ತಾ ಇದಾರ? ಇಲ್ಲ ಬರ್ತಾರೆ, ನಮ್ಮ ವರುಣ್ ಅವರು ಮತ್ತೆ ಡೈರೆಕ್ಟರ್ ಪನ್ನಾಗ ಅವರು. ಎಲ್ಲ ಹಾಯ್, ಬಂದೇ ಬಿಟ್ರಲ್ಲ. ಹಲೋ, ವೆಲ್ಕಮ್. ಒಳ್ಳೆ ಬಂದಿದೆ, ಬಟ್ ನೀವು ಊಟ ತಿಂದು ಕರೆಕ್ಟ್ ಆಗಿ ಬಂದಿದ್ರೆ. ಯೂಶುವಲಿ ನಾನು ಹೋಗ್ತೀನಿ ಎಲ್ಲ ರೆಸ್ಟೋರೆಂಟ್ ಗೆ, ಬಟ್ ಇವತ್ತು ನೀವು ಬಂದಿದ್ದೀರಾ. ನಾನು ಅದನ್ನೇ ಹೇಳ್ತಿದ್ದೆ, ಕೆಳಗ್ ಪಾರ್ಕಿಂಗ್ ತನಕ ಸ್ಮೆಲ್ ಬರ್ತಾ ಇತ್ತು ಅಡಿಗೆ ಮಾಡ್ತಾ ಇರೋದು ಅಂತ. ಅದನ್ನ ನೋಡ್ಕೊಂಡೆ ಮನೆಗೆ ಬಂದೆ, ಯಾಕಂದ್ರೆ ಮನೆ ಅಡ್ರೆಸ್ ಹೇಳಿರ್ಲಿಲ್ಲ ನನಗೆ, ಸ್ಮೆಲ್ ನೋಡ್ಕೊಂಡ್ಸಿದ ಮನೆಗೆ ಬಂದೆ. ಸರಿ, ಊಟ ಮಾಡ್ತಾ ಹಂಗೆ ಕಂಟಿನ್ಯೂ ಮಾಡೋಣ. ಇದು ಇಟ್ಬಿಟ್ಟ ಡೈಲಿ ಶೂಟಿಂಗ್ ಅಲ್ಲಿ ಇವ್ರದೇನ ಅಡಿಗೆನ ಇಲ್ಲ, ಲಾಸ್ಟ್ ಒಂದ್ ದಿವಸ ಮಾಡಿದೆ ಸೆಟ್ ಅಲ್ಲಿ ಕ್ಲೋಸ್ ಆಗ ಟೈಮ್ಗೆ. ಎಷ್ಟು ಜನ ಕೊಟ್ಟ? ಒಂದ್ ಅರೌಂಡ್ 200 ಮೆಂಬರ್ಸ್ ಇದ್ರೆ ಅವತ್ತು. ಒಂದ್ ಆಕ್ಷನ್ ಸೀಕ್ವೆನ್ಸ್ ನಡೀತಾ ಇತ್ತು ವರುಣ್ ಅವ್ರದ್ದು. ಸೊ ಅವತ್ತೊಂದ್ ದಿವಸ ಸುಮ್ನೆ ಮಾಡೋಣ ಅಂತ ಕಾಯ್ತಾ ಇದ್ದೆ. ಮೋಸ್ಟ್ ಆಫ್ ದ ಟೈಮ್ ಶೂಟ್ ಅಲ್ಲೇ ಇರ್ತಿದ್ವಲ್ಲ, ಮೋರ್ ಓವರ್ ಪ್ರೊಡಕ್ಷನ್ ಬೇರೆ ನಮ್ದೇ ಇರೋದ್ರಿಂದ ಸ್ವಲ್ಪ ಆಚೆ ದುಡ್ಡು ಚೆನ್ನಾಗಿ. ನಾನು ನಿಮ್ಗೆ ಬಂದಷ್ಟ ಕೇಳ್ಬೇಕು ಅನ್ಕೊಂಡೆ, ಹೇರ್ ಕಟ್ ಇವಾಗ ಮಾಡಿದ ಅಥವಾ ಫಿಲಮಲ್ಲಿ ಅಂದ್ರೆ ಲಾಂಗ್ ಬಿಟ್ಟಿದ್ರ ಅಥವಾ ಹೆಂಗೆ? ಇಲ್ಲ, 4 years ಬಿಟ್ಟೆ. ಹಾಂ, ಟೆನ್ಷನ್ ತಡೆಯಕ್ಕೆ ಆಗ್ತಿದ್ರು, ಅದು ತಿನ್ನಿಂಗ್ ಆಗಿ ಸ್ಟಾರ್ಟ್ ಆಯ್ತು. ಸೊ ಮೇಡಮ್ ಮುಖ ಕಟ್ ಮಾಡ್ತೀನಿ. ನಾನು ಬಂದಷ್ಟು ಅದೇ ಮೇಡಮ್ ಹೇಳ್ಕೊಂಡಿದ್ದೆ, ನಿನ್ನೆ ಸಾಂಗ್ ನೋಡ್ತಾ ಇದ್ದ ನಾನು ಬಂದಾಗ ಕೇಳಬೇಕು ರೀ ಹತ್ರ, ನೀವು ಎಷ್ಟು ತರ ಒಂದು ಆಲ್ಮೋಸ್ಟ್ ಲೈಕ್ 5 years ತರ ಬರೀ ಅವ್ರ ಊರಿಗೆ ಮಾತಾಡ್ತಿರ್ತಾರೆ, ನೀವು ಅದೇ ಒಂದು ಪ್ಯಾಟ್ರನ್ ಆಲ್ಮೋಸ್ಟ್ ಲೈಕ್ 5 years ಇಂದ ಹಂಗೆ ಹಿಡ್ಕೊಂಡಿದ್ದೀರಾ ಏನು ಅಂತ. ನಾವು ಯಾಕೆಂದಾಗ ಅದೇ ಟೈಮಲ್ಲಿ ಆಲ್ಮೋಸ್ಟ್ ಮಾಡಿ. ಇನ್ನೊಂದು ಸಿನಿಮಾ ಇತ್ತು, ಅದರಲ್ಲೂ ಲಾಂಗ್ ಇಯರ್ಸ್ ಬೇಕಾಗಿತ್ತು, ಅದಕ್ಕೆ ಬಿಟ್ಟಿದ್ರು. ನನಗೆ ಹೇಳಿಲ್ಲ ರೀಸೆಂಟ್ ಆಗಿ, ಇಲ್ಲ ಕಟ್ ಮಾಡ್ಬೇಕಾದ್ರೆ ಓ ಅವಾಗ ಹೇಳಿದ್ರು ನಮಗೆ ಆ ಸಿನಿಮಾಗು ಹಿಂಗೆ ಲಾಂಗ್ ಇಯರ್ಸ್ ಇತ್ತು ಅಂತ. ಪ್ರಿಪ್ರೇಷನ್ಗೆ ಟೈಮ್ ತಗೊಂಡೇ ತಗೋಬೇಕಾಗುತ್ತೆ, ಒಂದು ಒಳ್ಳೆ ಕತೆ ಒಳ್ಳೆ ಸಿನಿಮಾ ಮಾಡ್ತಿದ್ದಾಗ. ಬಿಕಾಸ್ ಕೆಲವೊಂದು ಕ್ಯಾರೆಕ್ಟರ್ಸ್ ಒಂದು ಡಿಮ್ಯಾಂಡ್ ಮಾಡುತ್ತೆ, ಏನಂತೀರ, ಆ ಕ್ಯಾರೆಕ್ಟರ್ದು ಒಂದು ಮ್ಯಾನರಿಸಮ್ ಅಥವಾ ಅದಕ್ಕೊಂದು ಒಂದು ರೀತಿ ನೀತಿ ಅದನ್ನ ಪ್ರಾಕ್ಟೀಸ್ ಮಾಡಿ. ನನ್ಗೆ ಆಲ್ಮೋಸ್ಟ್ ಈ ಸಿನಿಮಲ್ ಒಂದು ಪಾರ್ಟ್ ಆಫ್ ಮೂವಿಲಿ ರಿಹಾಬಿಲಿಟೇಷನ್ ಅಲ್ಲಿ ಇರ್ತೀನಿ. ಸೊ ಪನ್ನಾಗ ಒಂದಷ್ಟು ದಿನ ನೀವು ಯಾರನ್ನೂ ಮೀಟ್ ಆಗ್ಬೇಡಿ, ನನ್ನೊಂದು ಬಾತ್ರೂಮ್ ಇದೆ ಮನೇಲಿ, ಈಗಲೂ ಇದೆ. ಆ ಬಾತ್ರೂಮ್ನ ನನಗೆ ರಿಯಾಬಲ್ ಇದ್ದಾಗ ಒಂದು ಡ್ರೆಸ್ ಇರುತ್ತಲ್ಲ ಈ ಸುಮ್ಮನೆ ಹಿಂಗೆ ಪಟ್ಟಿ ತರ ಆತರ ಇಮ್ಯಾಜಿನ್ ಮಾಡ್ಕೊಂಡು ಎಷ್ಟೋ ದಿನ ಬಾತ್ರೂಮ್ ಹಾಕೊಂಡು ಡೈಲಾಗ್ಗಳನ್ನೆಲ್ಲ ಮನೇಲಿ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಂಡ್ ಓವರ್ ಆಲ್ ಇಟ್ ವಾಸ್ ಲೈಕ್ ಒಂದು ಒಳ್ಳೆ ಅಮೇಝಿಂಗ್ ಜರ್ನಿ. ಆಯ್ತು, ಇವತ್ತು ನಾನು ಏನಾದರೂ ಹೇಳ್ಕೊಡ್ತೀನಿ ಅಂತ ಬಂದ್ಬಿಟ್ಟು ಕಣ್ಮುಚ್ಚು. ಆಯ್ತು ಅಂದ್ಬಿಟ್ಟು ಇಬ್ರು ಕಣ್ಮುಚ್ಚುತ್ತೆ, ಕಣ್ಮುಚ್ಚಿಬಿಟ್ಟು ಏನೋ ಆಗ್ತಾ ಇದೆ, ಸೈನಿ ಸರ್ ಹಾಕೋದು. ಒಬ್ಬ ಆರ್ಟಿಸ್ಟ್ ಅಂದ್ರೆ ಹಿ ಶುಡ್ ಹ್ಯಾವ್ ದ ಪವರ್ ಆಫ್ ಇಮ್ಯಾಜಿನಿಂಗ್ ಥಿಂಗ್ಸ್. ಅವ್ನ್ ಸುತ್ತಮುತ್ತ ಇವಾಗ ಆಕ್ಟ್ ಮಾಡ್ಬೇಕು, ಚೈನೀಸ್ ಸಾಂಗ್ ಇದನ್ನು ಹಾಕ್ಬಿಟ್ಟು, ಚೈನೀಸ್ ಅವ್ರದ್ದು ಆಮೇಲೆ ಯಾವ್ದು ಬ್ಯಾಂಬೂ ಫ್ಲೂಟ್ ಮ್ಯೂಸಿಕ್ ಮ್ಯೂಸಿಕ್ ಇದ್ರೆ ಹಾಕ್ಬಿಟ್ಟು ಹಿಂಗ್ ಇಮ್ಯಾಜಿನೇಷನ್. ಇನ್ನು ನಾನು ಯಾರೊಬ್ಬ ರೋಡಲ್ಲಿ ಒಬ್ಬ ಫ್ಲೂಟ್ ಹೋಗ್ತಾ ಇರ್ತಾನೆ, ಅದೇ ಇದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತಾ ಇದೆ ಹೆಂಗಿರತ್ತೆ. ಆಯ್ತು ಅಂತ ಹೇಳ್ಬಿಟ್ಟು ಹಿಂಗೆ ಸುಮ್ಮನೆ ಇವ್ರಿಗೆ ಆ ಪೇಷನ್ಸ್ ಇರಲಿಲ್ಲ, ಇವ್ರು ನೋಡಿ ಹಿಂಗೆ
ಇವರಿಂದ ನನಗೆ ಪನಿಷ್ಮೆಂಟ್ ಐದಾರು ಸರಿ ಮಾಡ್ತೇವೆ. ನಾನು ಈ ಚೈನೀಸ್ ಆಟ ಕೇಳಿ ಕೇಳಕ್ ಆಗ್ತಾರೆ ನನ್ನ ಬಿಟ್ಟು ಅಂತ ನಾನು ನಮ್ಮ ಮನ್ಸಲ್ಲ ಹೇಳ್ಕೊಳಕ್ಕೆ ಇದು ಮಾಡ್ತಾ ಇದ್ದೆ. ಆ ಕಲಿಯ ಪ್ರಾಸೆಸ್ಗಳು ಮಜಾ ಇತ್ತು. ಅವನು ರೋಹಿತ್ ಅಂತ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ನ ಹೀರೋಯಿನ್ ಲೀಡ್ ಮಾಡಕ್ ಬಿಡೋರು ನಮ್ಗೆ. ಆ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ನಾನು ಅವ್ರ ರೋಹಿತ್ ಜೊತೆ ಪ್ರಾಕ್ಟೀಸ್ ಮಾಡ್ಬೇಕು. ಒಳ್ಳೆ ಅವಿನ್ ಅವರು ಶ್ರುತಿ ಆಯ್ತಿದ್ರು ಅಂತ ಒಂದೇ ಅವ್ರು ಒಂದೇ ಆಯ್ತಿದ್ರು ಶ್ರುತಿ ಆಯ್ತಿದ್ರು. ಬಟ್ ಎಂಡ ವರ್ಕ್ ಶಾಪ್ ಪ್ರಾಸೆಸ್ ಸ್ಟಾರ್ಟಿಂಗ್ ಎಲ್ಲ ನಗ್ತಾ ನಗ್ತಾ ಹೋಗ್ತಾ ಇತ್ತು ಅಂದ್ಕೊನೆ ಬಂತು. ಅದು ಬೇರೆ ತರ ಕುಟ್ಟು ಯಾಕಂದ್ರೆ ಇನ್ನೊಂದು ಒಂದು ತಿಂಗಳು ಇದೆ ಡೈಲಾಗ್ ಕೊಟ್ಟಿರ್ತೀನಿ ಮರ್ತೋದ್ರೆ ಇನ್ನೊಂದು ಟೈಪ್ ಎಷ್ಟೇ ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ನಾನು ಹೊರಗಡೆ ಕೆಲಸ ಮಾಡ್ತೇನೆ ಆ ಥರ ಎಲ್ಲ ಆಗಿದೆ. ಅದು ಆಯ್ತು ಯಾರು ಅದೇ ಮಾತ್ರ ಹೇಳ್ಬಿಟ್ರು ಅದು ಹೇಳ್ತಲ್ಲ ಲೈಕ್ ಟೇಕ್ 20 ಗೈಸ್ ತಗೊಂಡಿದ್ದು ಅದು ಅಂತ ಹೇಳ್ತಾರೆ. ಸಿನಿಮಾ ಎಲ್ಲ ಆಗಿದೆ ಟೇಕ್ಸ್ ತಗೊಂಡಿರ್ತೀವಿ. ಕೆಲವೊಂದು ನೇಚರ್ ಸಪೋರ್ಟ್ ಮಾಡ್ಬೇಕಾಗತ್ತೆ. ಇವಾಗ ಒಂದು ಸಾಂಗ್ ಶೂಟ್ ನ ಸಾಂಗ್ ಅಲ್ಲ ಒಂದು ಫೈಟ್ ಸೀಕ್ವೆನ್ಸ್ ಶೂಟ್ ನ ಅದೇ ಹೇಳಿದ್ರೆ ಭಾರ್ಗವ ಸಾಂಗ್ ಅದನ್ನ ನಾವು ಓಪನ್ ಜಾಗದಲ್ಲಿ ಶೂಟ್ ಮಾಡ್ತೀವಿ. ಕೆರೆ ಕೆರೆ ಬತ್ತೋಗಿರೋಕೊಳ್ಳಿ ಗಾಳಿ ಜೋರಾಗಿ ಬೀಸ್ತಾ ಇತ್ತು. ನಾವು ಎಕ್ಸ್ಟ್ರಾ ಸ್ಮೋಕ್ ಹಾಕ್ಬೇಕಂದ್ರೆ ಹಿಂದೆ ಒಂದು ಸ್ವಲ್ಪ ಫಾಗ್ ಎಫೆಕ್ಟ್ ಮಾಡ್ಬೇಕು ಅಂತ ಎಕ್ಸ್ಟ್ರಾ ಸ್ಮೋಕ್ ಹಾಕಿದ್ರೆ ಸ್ಮೋಕ್ ನಿಂತಾಗ ನಿಲ್ತಾರೆ ಅಂತ ಟೈಮಲ್ಲಿ ಟೇಕ್ಸ್ ಜಾಸ್ತಿ ಆಗ್ತದೆ. ಅದು ಪ್ರತಿ ಸಲ ಡೈಲಾಗ್ ಹೇಳ್ತಾರೆ ನೀವು ಹೇಳೋದಲ್ಲ ಡೈಲಾಗ್ದು ಆಗಿರ್ಬೋದು ಇಲ್ಲ ಒಬ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಡಿಟಿಂಗ್ ರಿಪೋರ್ಟ್ ಅಂತ ಬರ್ತೀವಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾನು ಅದನ್ನ ಬರ್ತಾನೆ ಇರಲಿಲ್ಲ. ಬಟ್ ಒಬ್ಬ ವಾಚ್ ಹಾಕ್ಬಿಟ್ಟು ಕೂರಿಸ್ತಾ ಇದ್ದೆ ಹದಿನೈದು ನಿಮಿಷ ಕೊಟ್ಟು ಒಂದ್ಸರಿ ಟೈಮ್ ಹೇಳು ಅಂತ. ನನಗೆ ಯಾಕಂದ್ರೆ ಭಯ ಆಯ್ತು ಬಿಕಾಸ್ ನಮ್ಮ ಫ್ರೆಂಡ್ಸ್ ಆ ಪ್ರೊಡ್ಯೂಸರ್ಸ್ ಆದ್ರೂ ಮನಿ ಒಂದು ಇವತ್ತು ಈ ಲೊಕೇಶನ್ ಮುಗಿಸ್ಬೇಕು ಅಂತ ಇರುತ್ತೆ. ಐ ಕಾಂಟ್ ಸ್ಪೆಂಡ್ ಇದು ಮುಂದೆ ಮಾಡ್ಬೇಕಾದ್ರೆ ಇನ್ನ ಪ್ಲಾನಿಂಗ್ ಅಲ್ಲಿ ಹೊಸ ಸಿನಿಮಾ ಆಗಿರೋದನ್ನ ಕೆಲವೊಂದು ಮಿಸ್ಟೇಕ್ಸ್ ನಮ್ಮ ಕೈಯಿಂದ ಆಗಿರುತ್ತೆ ಒಂದಷ್ಟು ಡಿಲೇಗಳಾಗಿರುತ್ತೆ ಒಂದಷ್ಟು ಮಿಸ್ಕಮ್ಯುನಿಕೇಶನ್ ಆಗಿರುತ್ತೆ. ಇದನ್ನೆಲ್ಲ ಕವರ್ ಮಾಡೋಕ್ಕೆ ಕೆಲವೊಂದ್ಸತಿ ಬೇಗ ಸೀನ್ ಶೂಟ್ ಮಾಡ್ತೀವಿ ಕೆಲವೊಂದ್ಸತಿ ಇದಾಗಿ ಆ ಎಮೋಷನ್ ಕ್ಯಾಪ್ಚರ್ ಆಗೋವರೆಗೂ ಶೂಟ್ ಮಾಡ್ತೀವಿ.